ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಸರ್ಫ್ ಅಥವಾ ಸೋಪ್ ಪುಡಿ, ಇದನ್ನು ನಾವೆಲ್ಲ ಬಟ್ಟೆ ಕ್ಲೀನ್ ಮಾಡೋದಕ್ಕೆ ಬಳಸ್ತೀವಿ. ಈ ಸೋಪ್ ಪುಡಿಯನ್ನು ಇನ್ನೂ ಹಲವಾರು ರೀತಿಯಲ್ಲಿ ಬಳಸ್ಬೋದು. ನೀವು ಕೂಡ ಮನೆಯಲ್ಲಿ ಕ್ಲೀನಿಂಗಿಗೆ ಈ ಸರ್ಫ್ ಅಥವಾ ಸೋಪ್ ಪುಡಿನ ಬಳಸ್ತೀರಾ. ಆದರೆ ಇವತ್ತು ನಾನು ಈ ಸೋಪ್ ಪೌಡರ್ನ ಇನ್ನೂ ಉಪಯುಕ್ತವಾಗಿ ಹೇಗೆಲ್ಲ ಬಳಸ್ಬೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸೋಪ್ ಪೌಡರ್ ಇರಲಿ, ಅದೇ ಟೈಡ್, ವೀಲ್, ಸರ್ಫ್ ಎಕ್ಸೆಲ್, ಹೀಗೆ ಯಾವುದಾದ್ರೂ ಬಳಸಿ ಪರವಾಗಿಲ್ಲ. ನಾನು ಹೇಳುವ ಈ ಟಿಪ್ಸನ್ನು ಇವತ್ತು ಫಾಲೋ ಮಾಡಿ ನೋಡಿ, ನಿಮ್ಮ ಮನೆಯ ಕೆಲವು ಮುಖ್ಯ ಕೆಲಸಗಳು ಸುಲಭವಾಗಿ ಮುಗಿಯುತ್ತೆ. ನಾವಿಲ್ಲಿ ಒಂದು ಲಿಕ್ವಿಡನ್ನು ತಯಾರಿಸ್ಕೊಳ್ಬೇಕಾಗತ್ತೆ. ಒಂದು ಅಗಲವಾದ ಪಾತ್ರೆ ತಗೊಳ್ಳಿ, ಇದಕ್ಕೆ ಸುಮಾರು 4-5 ಗ್ಲಾಸಷ್ಟು ನೀರನ್ನು ಹಾಕಿ, ಸುಮಾರು 1-6-7 ಚಮಚದಷ್ಟು ಸೋಪ್ ಪೌಡರನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸೋಪ್ ಪೌಡರ್ ಚೆನ್ನಾಗಿ ಮೆಲ್ಟ್ ಆಗಬೇಕು, ಅದಕ್ಕೆ ನಾವಿವಾಗ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಸೋಪ್ ಪೌಡರ್ ಚೆನ್ನಾಗಿ ಕರಗೋ ತನಕ ಬಿಸಿ ಮಾಡ್ಕೊಳ್ಳಿ, ಸಾಕು. ನೋಡಿ, ಸೋಪ್ ಪೌಡರ್ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಈ ಸೋಪ್ ಲಿಕ್ವಿಡ್ ರೆಡಿ ಆಯಿತು. ಇದನ್ನು ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಬಾಟಲ್ಗೆ ಹಾಕೋಕ್ಕಿಂತ ಮುಂಚೆ ಇದನ್ನು ತಣ್ಣಗಾಗಲು ಬಿಡಿ, ನಂತರ ಬಾಟಲ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ. ಇದು ಸುಮಾರು 1 ತಿಂಗಳವರೆಗೂ ನೀವು ಇದನ್ನು ಬಳಸ್ಬೋದು. ನಿಮ್ಮ ತುಂಬ ಕೆಲಸಕ್ಕೆ ನಿಮಗೆ ಇದು ಉಪಯೋಗಕ್ಕೆ ಬರುತ್ತೆ. ಇದನ್ನು ಹೇಗೆಲ್ಲ ಬಳಸ್ಬೋದು ಅಂತ ತಿಳಿಯೋಣ ಬನ್ನಿ. ತಳ ಹಿಡಿದಿರುವ ಪಾತ್ರೆ, ಅದರಲ್ಲೂ ಹಾಲಿನ ಪಾತ್ರೆ, ಕುಕ್ಕರ್ ಏನಾದರೂ ತಳ ಹಿಡಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಬಹಳ ಕಷ್ಟ, ತುಂಬಾ ಉಜ್ಕೊಳ್ಬೇಕಾಗತ್ತೆ. ಅದರ ಬದಲು ಈ ಲಿಕ್ವಿಡನ್ನು ಬಳಸಿ. ನೋಡಿ, ಮೊದಲು ತಳ ಹಿಡಿದಿರುವ ಪಾತ್ರೆನ ಈ ರೀತಿ ಗ್ಯಾಸ್ ಮೇಲೆ ಇಡಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಈ ಲಿಕ್ವಿಡನ್ನು ಹಾಕ್ಕೊಳ್ಳಿ. 1-2 ನಿಮಿಷ ಕುದಿಸಿ, ನಂತರ ತಣ್ಣಗಾಗಲು ಬಿಡಿ. ತಳ ಹಿಡಿದಿರೋದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ನಂತರ ಸ್ವಲ್ಪ ಉಜ್ಜಿಕೊಂಡ್ರೆ ಸಾಕು, ಕ್ಲೀನ್ ಆಗುತ್ತೆ. ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಒಗೆಯೋದಕ್ಕೆ ಸರ್ಫ್ ಪೌಡರನ್ನು ಬಳಸ್ತೀವಿ. ಆದರೆ ಈ ಸೋಪ್ ಪೌಡರ್ನಿಂದ ಬಟ್ಟೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಅದಕ್ಕಾಗಿ ಲಿಕ್ವಿಡ್ ಸೋಪ್ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ತುಂಬಾ ದುಬಾರಿ. ಅದರ ಬದಲು ಮನೆಯಲ್ಲೇ ತಯಾರಿಸಿರುವಂಥ ಈ ಲಿಕ್ವಿಡ್ ಸೋಪನ್ನು ಬಳಸಬಹುದು. ಇದರಿಂದ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹಾಗೆ ಬಟ್ಟೆಯಲ್ಲಿ ಸರ್ಫ್ನ ಬಿಳಿ ಕಲೆಗಳು ಕೂಡ ಉಳಿಯೋದಿಲ್ಲ. ಹಾಗೆ ಮಿಷಿನ್ ಕೂಡ ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಬೋದು. ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದು ಬಹಳ ಕಷ್ಟ, ಅದರಲ್ಲೂ ಎಣ್ಣೆ ಜಿಡ್ಡು ತೆಗೆಯೋದೇ ಬಹಳ ಹಿಂಸೆ. ಅದಕ್ಕೆ ಈ ಸೂಪರ್ ಟಿಪ್ಸನ್ನು ಫಾಲೋ ಮಾಡಿ. ಒಂದು ಪಾತ್ರೆಗೆ ದೇವರ ಪೂಜಾ ಸಾಮಗ್ರಿಗಳನ್ನು ಹಾಕಿ, ನಂತರ ನೀರು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಈ ಲಿಕ್ವಿಡ್ ಸೋಪನ್ನು ಹಾಕ್ಕೊಳ್ಳಿ, 20 ನಿಮಿಷ ಬಿಡಿ. ಆಮೇಲೆ ಸ್ಕ್ರಬ್ಬರ್ನಿಂದ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳಿ. ಸುಲಭವಾಗಿ ದೇವರ ಸಾಮಗ್ರಿಗಳನ್ನು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು. ಇನ್ನು ಮನೆಯಲ್ಲಿ ಬಟ್ಟೆ ನೆನೆಸಿಟ್ಟು ಆಮೇಲೆ ತೊಳಿತೀವಿ. ಈ ರೀತಿ ಬಟ್ಟೆ ನೆನೆಸುವಾಗ ಸೋಪ್ ಪೌಡರನ್ನು ಬಳಸ್ತೀವಿ. ಸೋಪ್ ಪೌಡರ್ನಿಂದ ಬಟ್ಟೆಯಲ್ಲಿ ಬಿಳಿ ಕಲೆಗಳು ಉಂಟಾಗುತ್ತದೆ. ಅದರಲ್ಲೂ ಕಪ್ಪು ಡ್ರೆಸ್ಗಳನ್ನು ತೊಳೆಯುವಾಗ ಈ ಸೋಪ್ ಪೌಡರ್ನ ಬಿಳಿ ಕಲೆಗಳು ಹಾಗೆ ಉಳಿಯುತ್ತೆ. ಅದಕ್ಕೆ ಬಟ್ಟೆ ನೆನೆಸುವಾಗ ಸೋಪ್ ಪೌಡರ್ನ ಬದಲು ಈ ಸರ್ಫ್ ಲಿಕ್ವಿಡ್ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಬಳಸಿ. ಇದರಿಂದ ಬಟ್ಟೆ ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ, ಅಷ್ಟೇ ಅಲ್ಲ ಬಿಳಿ ಕಲೆಗಳು ಬಟ್ಟೆಯಲ್ಲಿ ಕಾಣಿಸೋದಿಲ್ಲ. ಈ ಲಿಕ್ವಿಡನ್ನು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಬಳಸ್ಬೋದು, ಹಾಗೆ ಸಿಂಕ್, ಬಾತ್ರೂಮ್, ಕಂಬೋರ್ಡ್ ಮೊದಲಾದವುಗಳನ್ನು ಕ್ಲೀನ್ ಮಾಡೋದಕ್ಕೆ ಬಳಸ್ಕೊಳ್ಬೋದು. ತುಂಬಾ ಯೂಸ್ಫುಲ್ ಆಗಿರುತ್ತೆ. 1 ತಿಂಗಳಿಗೆ ಬೇಕಾದಷ್ಟು ತಯಾರಿಸ್ಕೊಂಡು ಇಟ್ಕೊಂಡ್ರೆ ಸಾಕು. ಈ ಒಂದು ಲಿಕ್ವಿಡ್ನಿಂದ ಮನೆಯ ಎಲ್ಲ ಕೆಲಸಗಳು, ಅದರಲ್ಲೂ ಕ್ಲೀನಿಂಗ್ ಕೆಲಸಗಳು ನಿಮಿಷದಲ್ಲಿ ಮುಗಿಯುತ್ತೆ. ಆದ್ದರಿಂದ 100 ರೂಪಾಯಿ ಖರ್ಚು ಮಾಡುವ ಬದಲು ಈ ರೀತಿಯ ಲಿಕ್ವಿಡನ್ನು ಮನೆಯಲ್ಲೇ ತಯಾರಿಸಿ ಇಟ್ಕೊಳ್ಳಿ. ಬಟ್ಟೆ ವಾಶ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಕ್ಲೀನಿಂಗ್ನ ಎಲ್ಲ ಕೆಲಸಕ್ಕೂ ನಿಮಗೆ ಉಪಯೋಗ ಆಗುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.